ಸಹಕಾರ ಮಹರ್ಷಿ ವಿಗು ಶಿವದಾರೆ ಅಣ್ಣ ಸ್ಮೃತಿ ಸಮಾರಂಭದ ಉದ್ಘಾಟನೆಯ ಸಮಾರಂಭ ಹಾಗೂ ಸಿದ್ದೇಶ್ವರ ಬ್ಯಾಂಕದ ಸಭಾಸದ ಗುಣವಂತ ಮಕ್ಕಳ ಗೌರವ ಶಿವಸ್ಮಾರಕ ಸಭಾಗೃಹದಲ್ಲಿ ಉತ್ಸಾಹಭರಿತ ವಾತಾವರಣದಲ್ಲಿ ಸಂಪನ್ನಗೊಂಡಿತು. 10ನೇ ಮತ್ತು 12ನೇ ತರಗತಿಯ ಪರೀಕ್ಷೆಯಲ್ಲಿ ಪ್ರಾವೀಣ್ಯ ದೊರೆತಿರುವಂತಹ ಉತ್ತೀರ್ಣವಾಗಿರುವಂತಹ ಸಭಾಸದರ ಗುಣವಂತ ಮಕ್ಕಳ ಗಣ್ಯರ ಹಸ್ತದಿಂದ ನಗದು ಹಣ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಹಾನಗರ ಪಾಲಿಕೆಯ ಆಯುಕ್ತ ಡಾಕ್ಟರ್ ಅವಿನಾಶ್ ಡಾಕ್ನೆ ಅವರ ಹಸ್ತದಿಂದ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿ ಸ್ವಾಮಿ ಸಮರ್ಥ ನೂಲಿನ ಗಿರಣಿಯ ಅಧ್ಯಕ್ಷ ರಾಜಶೇಖರ್ ಶಿವದಾರೆ ಅವರು ಉಪಸ್ಥಿತರಾಗಿದ್ದರು. ಈ ಸಮಯದಲ್ಲಿ ನ್ಯಾಯಾಧೀಶ ಸುಪ್ರಿಯಾ ಬಿರಾಸ್ದಾರ್ ಅವರು ಪ್ರಾಮುಖ್ಯವಾಗಿ ಇಲ್ಲಿ ಉಪಸ್ಥಿತರಿದ್ದರು. ದಯಾನಂದ್ ಶಿಕ್ಷಣ ಶಾಸ್ತ್ರ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸ್ ಬಿ ಕ್ಷೀರ್ಸಾಗರ್ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಪ್ರಾಸ್ತಾವಿಕೆಯನ್ನು ಬ್ಯಾಂಕದ ಅಧ್ಯಕ್ಷ ಪ್ರಕಾಶ್ ವಾಲೆ ಅವರು ಮಾಡಿದರೆ ವಂದನಾರ್ಪಣೆಯನ್ನು ಉಪಾಧ್ಯಕ್ಷ ನರೇಂದ್ರ ಗಂಭೀರೆ ಅವರು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ನಾಗರಿಕರು ಕೂಡ ಉಪಸ್ಥಿತರಾಗಿದ್ದರು. संचालक मंडळाने चेअरमन एवढ्यांवर अवलंबून असतात. संचालक मंडळाने चेअरमन संस्थेचा किती फायदा घेतो यावर संस्थेचं भवितव्य अवलंबून असते हे खरं आहे. ही संस्था आहे मग आपण सगळंच संस्थेवर टाकायचं. मी गुजरातमध्ये एकदा गेलो तो मुद्दाम सांगतो की आपल्या सहकारामध्ये आणि गुजरातमधल्या सहकारामध्ये काय फरक आहे. अमूलचं मॉडेल अनेक लोकांनी ऐकलंय बघितलंय. आनंद मिल्क युनियन लिमिटेड आनंद नावाचा जिल्हा आहे. कुरियन साहेबांनी तिथे केरळातला गेलेला माणूस गुजरातमध्ये दुधाची सहकाराची क्रांती केली. अशा प्रकारची सहकारी संस्था देशात कदाचित नसावी. आपण बऱ्याच बोलतो की महाराष्ट्रात खूप सहकारी संस्थेत खूप चांगलं केले काम. सहकारी संस्थांमुळे अनेक शैक्षणिक संस्था झाल्या, हॉस्पिटल झाले, कॉलेजेस झाले, खूप काही झालं. परंतु तिथलं पाहिल्यानंतर आपली आपल्याला लाज वाटायला लागते. बनासकांठा नावाचा एक जिल्हा आहे. मी माउंट अबूला चाललो होतो. रस्त्यात लागलं म्हणून तिथे थांबलो होतो. आणि मी स्वतः जनावरांचा डॉक्टर असल्यामुळे इच्छा होती की बघूया नेमकं काय.